ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್ ನಾನು ಸುಮ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮನೆಯಲ್ಲಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿನ್ನುವಂತಹ ಗರಿಗರಿಯಾದ ಸ್ನ್ಯಾಕ್ಸ್ನ ಕೇವಲ ಹತ್ತು ನಿಮಿಷದಲ್ಲಿ ತಯಾರಿಸಿ ಕೊಟ್ಟರೆ ಖಂಡಿತವಾಗ್ಲೂ ಎಲ್ಲರೂ ತುಂಬಾ ಖುಷಿ ಪಡ್ತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಮತ್ತು ಜಾಸ್ತಿ ಟೈಮ್ ಕೂಡ ತೊಗೊಳೋದಿಲ್ಲ ಬೇಗನೆ ಮಾಡ್ಕೊಳ್ಳೋವಂಥ ಒಂದು ರುಚಿಯಾಗಿರುವಂಥ ರೆಸಿಪಿ ಸೊ ಈ ಒಂದು ರೆಸಿಪಿಯನ್ನು ತಯಾರಿಸೋದಕ್ಕೆ ಮೊದಲನೇದಾಗಿ ನೋಡಿ ನಾನು ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಇದಕ್ಕೆ ಎರಡು ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ಗೋಧಿ ಹಿಟ್ಟಿನ ಒಂದು ಗರಿ ಗರಿಯಾದ ಸ್ನ್ಯಾಕ್ಸ್ ಇದು ಸೊ ಬೇಕು ಅಂದರೆ ನೀವು ಮೈದಾ ಹಿಟ್ಟಲ್ಲೂ ಕೂಡ ಹಾಕ್ಕೊಳ್ಬೋದು ಅಥವಾ ಒಂದು ಕಪ್ ಗೋ ಗೋಧಿ ಹಿಟ್ಟು ಒಂದು ಕಪ್ ಮೈದಾ ಎರಡನ್ನೂ ಕೂಡ ಹಾಕ್ಕೊಳ್ಬೋದು ಅದು ಕೂಡ ಚೆನ್ನಾಗಿರುತ್ತೆ ಆದರೆ ಕೆಲವರು ಮೈದಾ ಇಷ್ಟಪಡೋಲ್ಲ ಅಂಥವರು ಪ್ಯೂರ್ ಗೋಧಿ ಹಿಟ್ಟಲ್ಲೇ ಕೂಡ ಮಾಡ್ಕೋಬೋದು ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅಜ್ವೈನ್ ತಗೊಳ್ತಾ ಇದ್ದೀನಿ ಅಜ್ವೈನ ಇರ್ತಿರಿ ಕೈಯಲ್ಲಿ ಕ್ರಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತು ಹೆಜ್ಜೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಅದಾದ ನಂತರ ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೊಳ್ಳೋಣ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಅರ್ಧ ಸ್ಪೂನ್ ಅಜ್ವೈನು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಈಗ ರುಚಿಗೆ ತಕ್ಕಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಖಾರಕ್ಕೆ ಅನುಗುಣವಾಗಿ ನಿಮಗೆ ಜಾಸ್ತಿ ಖಾರ ಬೇಕು ಅಂದರೆ ಸ್ವಲ್ಪ ಒಂದು ಸ್ಪೂನ್ ಆಗೋಷ್ಟು ಹಾಕ್ಕೊಳ್ಬೋದು ಒಂದು ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಬೋದು ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಖಾರವಾಗಿ ಇರಲಿ ಅನ್ನೋದಕ್ಕೋಸ್ಕರ ಈಗ ಚೆನ್ನಾಗಿ ಹಾಗೆ ಇದನ್ನು ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ ಹೀಗೆ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಬಿಸಿಯಾಗಿರುವಂಥ ಕಾಯಿಸಿರುವಂತಹ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಕಾಯಿಸಿರುವಂಥ ತುಪ್ಪ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಳ್ಬೇಕು ತುಪ್ಪ ಅಥವಾ ಅಡುಗೆ ಎಣ್ಣೆ ಯಾವುದನ್ನು ಬೇಕಿದ್ರೂ ಹಾಕ್ಕೊಳ್ಬೋದು ಈಗ ಮಿಕ್ಸ್ ಮಾಡಿಕೊಳ್ಳೋಣ ಬಿಸಿ ಇರುತ್ತೆ ಸೊ ಒಂದು ಸ್ಪೂನಿನ ಸಹಾಯದಿಂದ ಮಿಕ್ಸ್ ಮಾಡಿ ಅದಾದ ನಂತರ ಇವಾಗ ಕೈಯಲ್ಲೇ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇದನ್ನು ನಾವು ಮಿಕ್ಸ್ ಮಾಡಿದ ನಂತರ ನೀಟಾಗಿ ಕೈಯಲ್ಲಿ ಒಂದು ಸಲ ಚೆನ್ನಾಗಿ ಬೇಕು ಅಂದರೆ ನೀವು ನೋಡಿ ಫಸ್ಟಿಗೆ ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ಹುಂಡೆಯನ್ನು ಕಟ್ಟೋಣ ಆವಾಗ ನಾವು ಹಾಕಿರೋ ಎಣ್ಣೆ ಅಥವಾ ತುಪ್ಪ ಕರೆಕ್ಟಾಗಿದೆಯಾ ಇಲ್ವೋ ಅನ್ನೋದು ನಮಗೆ ಗೊತ್ತಾಗುತ್ತೆ ಓಕೆ ಇಲ್ಲ ಅನ್ನೋದಾದರೆ ಸ್ವಲ್ಪ ಕಮ್ಮಿ ಆಗಿದೆ ಅನ್ನೋದಾದರೆ ನೀವು ಇನ್ನೊಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪವನ್ನು ಹಾಕ್ಕೊಳ್ಬೋದು ಈ ರೀತಿ ಕೈಯಲ್ಲಿ ಉಜ್ಜಿಬೇಕು ನೋಡಿ ಹೀಟನ್ನು ಆವಾಗ ನಮಗೆ ಕರೆಕ್ಟಾಗಿ ಎಷ್ಟು ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಗೊತ್ತಾ ಸ್ನ್ಯಾಕ್ಸು ಖಂಡಿತವಾಗ್ಲೂ ಚೆನ್ನಾಗಿ ಬರುತ್ತೆ ಒಂದು ಸಲ ಈ ರೀತಿಯಾಗಿ ನೀವು ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಅದರ ರಿಸಲ್ಟು ಹೇಗಿರುತ್ತೆ ಅಂತ ಈ ರೀತಿ ಮಾಡಿದ ನಂತರ ಮತ್ತೆ ಇವಾಗ ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಳ್ತಿದ್ದೀನಿ ಇದು ಮಾಮೂಲಿಯಾಗಿ ಇರುವಂಥ ವಾರ್ಮ್ ವಾಟರು ಸೊ ಬಿಸಿ ಏನೂ ಅಲ್ಲ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಈಗ ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ ನಾವು ಓಕೆ ನೋಡಿ ಈಗ ಜಾಸ್ತಿ ನೀರೇನು ಬೇಕಾಗೋದಿಲ್ಲ ನಮಗೆ ಹಿಟ್ಟು ಗಟ್ಟಿಯಾಗಿರಬೇಕು ಜಾಸ್ತಿ ತೆಳ್ಳಗಿರೋ ಹಾಗಿಲ್ಲ ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗುತ್ತೆ ನಾನಿವಾಗ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ನೀರನ್ನು ಹಾಕ್ಕೊಂಡು ಹಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ರಲ್ಲ ಎಷ್ಟು ಟೈಟಾಗಿದೆ ಹಿಟ್ಟು ಅನ್ನೋದು ನೋಡಿ ಈ ರೀತಿಯಾಗಿ ಇದೆ ಸೊ ಫ್ರೆಂಡ್ಸ್ ನನ್ನ ಎಲ್ಲ ಯೂಟ್ಯೂಬ್ ಚಾನಲ್ಗಳ ಲಿಂಕು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ ಖಂಡಿತವಾಗ್ಲೂ ನನ್ನ ಎಲ್ಲ ಚಾನಲ್ಗಳನ್ನು ನೋಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಓಕೆ ಈಗ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ಟೈಟಾಗಿ ಹಿಟ್ಟನ್ನು ಕಲಿಸ್ಕೊಂಡು ಒಂದು ನಿಮಿಷದವರೆಗೂ ಇದನ್ನ ನಾದ್ಕೊಳ್ತಾ ಇದ್ದೀನಿ ಒಂದು ಸೆಕೆಂಡ್ ನಾದ್ಕೊಳ್ಳೋಣ ಸಾಕು ಏನು ಬೇಕಾಗೋದಿಲ್ಲ ಸ್ವಲ್ಪ ಇದನ್ನು ನಾವು ರೆಸ್ಟಿಗಿಟ್ಟು ಇಟ್ಟು ಅದಾದ ನಂತರ ಕೂಡ ಒಂದು ಸೆಕೆಂಡ್ವರೆಗೂ ನಾದ್ಕೋಬೇಕು ಈಗ ಇದನ್ನು ಮುಚ್ಚಿ ಒಂದು ಪ್ಲೇಟನ್ನು ಮುಚ್ಚಿ ನಾನು ಒಂದು ಐದು ನಿಮಿಷ ಇದನ್ನು ರೆಸ್ಟಿಗೆ ಇಡ್ತೀನಿ ಇದ್ದರೆ ಟೈಮ್ ಇದ್ದರೆ ಇಡೀ ಇಲ್ಲ ಅಂತಂದರೆ ನೀವು ಡೈರೆಕ್ಟಾಗೇ ನೀವು ಸ್ನ್ಯಾಕ್ಸನ್ನು ತಯಾರಿಸ್ಕೊಳ್ಬೋದು ಇವಾಗ ನೋಡಿ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಈ ತುಪ್ಪಕ್ಕೆ ನಾನಿವಾಗ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಅಥವಾ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ನೀವು ಹಿಟ್ಟನ್ನು ಹಾಕ್ಕೊಳ್ಬೋದು ಸ್ವಲ್ಪ ಹಿಟ್ಟು ಜಾಸ್ತಿನೇ ಬೇಕಾಗುತ್ತೆ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ಳೋಣ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಹಿಟ್ಟು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಓಕೆ ಈಗ ನೀಟಾಗಿ ಮಿಕ್ಸ್ ಮಾಡಿ ನಾನು ಒಂದು ಸೈಡ್ ಇದನ್ನು ತೆಗೆದಿಟ್ಕೊಳ್ತೀನಿ ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ರೆಡಿ ಮಾಡಿ ನಾವು ತೆಗೆದಿಟ್ಕೋಬೇಕಾಗುತ್ತೆ ಅದಾದ ನಂತರ ಇವಾಗ ಹಿಟ್ಟನ್ನು ನೋಡೋಣ ಹಿಟ್ಟು ಆಗಲೇ ಐದು ನಿಮಿಷ ಆಗಿದೆ ನನ್ನ ರೆಸ್ಟಿಗೆ ಹಿಟ್ಟು ಇವಾಗ ನಾದ್ಕೊಳ್ಳೋಣ ಇದನ್ನು ನೋಡಿ ಈ ರೀತಿಯಾಗಿ ನಾನು ನಾದ್ಕೊಳ್ತಾ ಇದ್ದೀನಿ ಟೈಟಾಗಿದೆ ಸೊ ಖಂಡಿತವಾಗ್ಲೂ ಕ್ರಿಸ್ಪಿಯಾಗಿ ಬರುತ್ತೆ ಈ ಒಂದು ಸ್ನ್ಯಾಕ್ಸ್ ಅದರಲ್ಲಿ ಬೇರೆ ಮಾತೇ ಇಲ್ಲ ತುಂಬ ಟೇಸ್ಟಿಯಾಗಿ ಬರುತ್ತೆ ನೋಡಿ ನಾದದ ನಂತರ ಈ ಥರ ಸಾಫ್ಟಾಗಿರುತ್ತೆ ಇವಾಗ ನಾನು ಉಂಡೆಗಳನ್ನಾಗಿ ಮಾಡ್ಕೊಳ್ತೀವಿ ಚಪಾತಿ ಹಿಟ್ಟಿಗೆ ಚಪಾತಿ ಮಾಡೋದಕ್ಕೆ ನಾವು ತೊಗೊಳ್ತೀವಲ್ಲ ಆ ಹಿಟ್ಟಿಗಿಂತ ಸ್ವಲ್ಪ ಜಾಸ್ತಿ ತೊಗೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಹಿಟ್ಟನ್ನು ತೊಗೊಳ್ಳೋಣ ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಒಂದು ಮಳೆ ತೊಗೊಳ್ಳೋಣ ಇದಕ್ಕೆ ಸ್ವಲ್ಪ ಎಣ್ಣೆ ಅಥವಾ ನೀವು ಬೇಕು ಅಂತಂದರೆ ಗೋಧಿ ಹಿಟ್ಟನ್ನು ಹಾಕಿ ಬರೀ ಸೀಟನ್ನೇ ಹಾಕಿ ಮಾಡ್ಕೋಬೋದು ಇಲ್ಲ ಅನ್ನೋದಾದರೆ ಈ ಥರ ಎಣ್ಣೆ ಹಚ್ಚಿ ಕೂಡ ನೀವು ಇದನ್ನು ಲಟ್ಟಿಸ್ಕೊಳ್ಬೋದು ಸೊ ಇವಾಗ ನಾನು ಇದನ್ನು ಲಟ್ಟಿಸ್ಕೊಳ್ತೀನಿ ಈ ರೀತಿಯಾಗಿ ನಾವು ಲಟ್ಸೋಣ ಸೊ ಲಟ್ಸಿ ಈಗ ನಾನು ಜಾಸ್ತಿ ದಪ್ಪನೂ ಲಟ್ಟಿಸ್ಕೊಳ್ತಿಲ್ಲ ಹಾಗೆ ಜಾಸ್ತಿ ತೆಳ್ಳ ಕೂಡ ಲಟ್ಟಿಸ್ಕೊಳ್ತಿಲ್ಲ ನೋಡಿ ಈ ರೀತಿಯಾಗಿ ಲಟ್ಸಿ ತೊಗೊಂಡಿದ್ದೀನಿ ಈಗ ಇದರ ಮೇಲೆ ನಾವು ಗೋಧಿ ಹಿಟ್ಟು ಹಾಗೆ ತುಪ್ಪವನ್ನು ಮಿಕ್ಸ್ ಮಾಡಿ ಇಟ್ಟಿದ್ದೀವಲ್ಲ ಅದನ್ನು ಪೂರ್ತಿಯಾಗಿ ನಾನು ಹರಡ್ಕೊಂಡಿದ್ದೀನಿ ಇದ್ದೀರಲ್ಲ ಹೀಗೆ ಹರಡದ ನಂತರ ಇವಾಗ ರೋಲ್ ಮಾಡಿಕೊಳ್ಳೋಣ ನಿಧಾನವಾಗಿ ಈ ರೀತಿಯಾಗಿ ರೋಲ್ ಮಾಡಿಕೊಳ್ಳೋಣ ಹೀಗೆ ಇದನ್ನು ರೋಲ್ ಮಾಡಿಕೊಂಡು ಸ್ವಲ್ಪನೂ ಕೂಡ ಗಾಳಿ ಹೋಗದ ಹಾಗೆ ನಾವು ಟೈಟಾಗಿ ಇದನ್ನು ರೋಲ್ ಮಾಡ್ಕೋಬೇಕು ಈ ರೀತಿಯಾಗಿ ರೋಲ್ ಮಾಡಿ ತಗೊಳ್ಳೋಣ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿ ಆಗುವಂಥ ಒಂದು ಗರಿ ಗರಿಯಾದ ಈವ್ನಿಂಗ್ ಸ್ನ್ಯಾಕ್ಸ್ ಇದು ಟೀ ಟೈಮಿಗಂತೂ ಹೇಳಿ ಮಾಡಿಸಿರುವಂಥ ಸ್ನ್ಯಾಕ್ಸು ಖಂಡಿತವಾಗ್ಲೂ ಯಾವಾಗಲೂ ಬೋಂಡ ಬಜ್ಜಿ ಮಾಡ್ತಾನೆ ಇರ್ತೀರ ಆದರೆ ಈ ಟೇಸ್ಟ್ ಟೇಸ್ಟಾಗಿರುವಂಥ ಒಂದು ಸ್ನ್ಯಾಕ್ಸನ್ನು ತಯಾರಿಸಿ ನಿಮಗೂ ಕೂಡ ಟೇಸ್ಟು ಹೇಗಿರುತ್ತೆ ಅನ್ನೋದು ತಿಳಿಯುತ್ತೆ ಇವಾಗ ಒಂದೊಂದು ಅರ್ಧ ಇಂಚ್ ಅರ್ಧ ಇಂಚು ಅಥವಾ ಒಂದು ಇಂಚಿನಷ್ಟು ನೋಡ್ಕೊಂಡು ನೀವು ಕಟ್ ಮಾಡ್ಕೊಳ್ಳಿ ಇದನ್ನು ನೋಡಿ ಈ ರೀತಿಯಾಗಿ ಕಟ್ ಮಾಡಿ ತಗೊಳ್ತಾ ಇದ್ದೀನಿ ಕಟ್ ಮಾಡಿದ ನಂತರ ಇವಾಗ ನಾವು ಒಂದು ಪೀಸನ್ನು ತಗೊಳ್ಳೋಣ ಅದರಲ್ಲಿ ನೀಟಾಗಿ ಅದನ್ನು ತಗೊಂಡು ಈ ರೀತಿಯಾಗಿ ರೆಡಿಯಾಗಿರುತ್ತೆ ಅದನ್ನು ಸ್ವಲ್ಪ ಫ್ರೆಸ್ ಮಾಡೋಣ ಹೀಗೆ ಫ್ರೆಸ್ ಮಾಡೋಣ ಜಾಸ್ತಿ ಏನು ಬೇಡ ಹೀಗೆ ಫ್ರೆಸ್ ಮಾಡಿ ಎಲ್ಲದನ್ನು ಕೂಡ ತಗೊಳ್ಬೇಕಾಗುತ್ತೆ ಈಗ ಕಾಯೋದಕ್ಕೆ ಆಲ್ರೆಡಿ ಎಣ್ಣೆ ಇಟ್ಟಿದ್ದೀನಿ ಸೊ ಆಗಿ ಎಣ್ಣೆ ಕಾದಿದೆ ಇವಾಗ ನಿಧಾನವಾಗಿ ನಾವು ಒನ್ ಬೈ ಒನ್ ಸ್ನ್ಯಾಕ್ಸನ್ನು ಎಣ್ಣೆಯಲ್ಲಿ ಹಾಕ್ಕೊಳ್ಳೋಣ ಎಣ್ಣೆ ಆಗಿ ಕಾದಿರಬೇಕು ಸ್ವಲ್ಪ ಓಕೆ ಜಾಸ್ತಿ ಬಿಸಿ ಇರಬಾರ್ದು ಸ್ವಲ್ಪನೇ ಸ್ವಲ್ಪ ಕಾದಿರಬೇಕು ಆವಾಗ ನಮಗೆ ಪರ್ಫೆಕ್ಟಾಗಿ ಈ ಒಂದು ಸ್ನ್ಯಾಕ್ಸ್ ಬರುತ್ತೆ ಇಲ್ಲ ಅಂತಂದರೆ ನೀವು ಜಾಸ್ತಿ ಹೈ ಫ್ಲೇಮ್ ಮಾಡಿರ್ತೀರಾ ಚೆನ್ನಾಗಿ ಎಣ್ಣೆ ಕಾದಿರುತ್ತೆ ಅವಾಗ ಹಾಕ್ಕೊಳ್ತೀರಾ ಅಂದರೆ ಎಲ್ಲ ಉಬ್ಬಿ ಬಂದ್ಬಿಡುತ್ತೆ ಪೂರಿ ಥರ ಉಬ್ಬಿ ಬರುತ್ತೆ ಸೊ ಬಬಲ್ಸ್ ಬರುತ್ತೆ ಅದು ಚೆನ್ನಾಗಿರೋದಿಲ್ಲ ಇದೇ ರೀತಿ ನೀವು ಪ್ರೊಸೀಜರ್ನ ಫಾಲೋ ಮಾಡಿ ಫ್ರೆಂಡ್ಸ್ ಖಂಡಿತವಾಗ್ಲೂ ಒಂದು ಗರಿಗರಿಯಾಗಿರೋವಂಥ ಟೇಸ್ಟಿಯಾಗಿರುವಂಥ ಒಂದು ರೆಡಿ ರೆಡಿಯಾಗುತ್ತೆ ಈ ಒಂದು ಸ್ನ್ಯಾಕ್ಸನ್ನ ನೀವು ಮನೆಯಲ್ಲಿ ಮಾಡಿಕೊಟ್ರೆ ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಕೇವಲ ಹತ್ತು ನಿಮಿಷದಲ್ಲಿ ಆಗುವಂಥ ಗರಿಗರಿಯಾದ ಈವ್ನಿಂಗ್ ಸ್ನ್ಯಾಕ್ಸ್ ಇದು ಸೊ ಈಗ ನೋಡಿ ಈ ರೀತಿಯಾಗಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದಾದ ನಂತರ ಎರಡು ಕಡೆ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ಅದಾದ ನಂತರ ನಾವು ಇದನ್ನು ಒಂದು ಟಿಶ್ಯೂ ಮೇಲೆ ತೆಗೆದಿಟ್ಕೊಳ್ಳೋಣ ತುಂಬಾ ಟೇಸ್ಟಿಯಾಗಿ ಆಗುತ್ತೆ ಗರಿ ಗರಿಯಾಗಿರುವಂಥ ಸ್ನ್ಯಾಕ್ಸು ಸೊ ನೋಡಿ ಆಗಿದೆ ಈಗ ಒಂದು ಬ್ಯಾಚ್ ಹಾಕಿದ್ದೀನಿ ಮತ್ತು ಇನ್ನೊಂದು ಬ್ಯಾಚನ್ನು ನಾನು ರೆಡಿ ಮಾಡ್ಕೊಳ್ತಿದ್ದೀನಿ ಈಗ ಇದಾದ ನಂತರ ಒಂದು ಟಿಶ್ಯೂ ಮೇಲೆ ತೆಗೆದಿಟ್ಟು ಮತ್ತೆ ನೆಕ್ಸ್ಟ್ ನಾನು ಇನ್ನೊಂದು ಬ್ಯಾಚ್ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ತೀನಿ ಇದ್ದೀರಲ್ಲ ಈ ರೀತಿ ಕಲರ್ ಚೇಂಜ್ ಆಗಬೇಕು ಕಲರ್ ಚೇಂಜ್ ಆಗೋ ಹಾಗೆ ನಾವು ಸ್ಟವ್ನಲ್ಲಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು ಹೈ ಫ್ಲೇಮ್ ಮಾಡೋದ್ರಿಂದ ಬೇಗ ಕಲರ್ ಚೇಂಜ್ ಆಗುತ್ತೆ ಆದರೆ ಒಳಗಡೆ ಕ್ರಿಸ್ಪಿಯಾಗಿ ಇರೋದಿಲ್ಲ ಅದಕ್ಕೋಸ್ಕರ ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ನಾವು ಹೈ ಫ್ಲೇಮ್ ಮಾಡಬಾರ್ದು ಲೋ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ಕೋಬೇಕು ಸೊ ನೋಡ್ತಾ ಇದ್ದೀರಲ್ಲ ಗರಿ ಗರಿಯಾಗಿರೋವಂಥ ಸ್ನ್ಯಾಕ್ಸ್ ರೆಡಿಯಾಗಿದೆ ನೀವು ಕೂಡ ಮನೆಯಲ್ಲಿ ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೇ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀರಾ ಅಂತ ಭಾವಿಸ್ತೀನಿ ಓಕೆ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಬು ಬಾಯ್ ಸಿ ಯು ಟೇಕ್ ಕೇರ್